ಅಪ್ಡೇಟ್ ಕನ್ನಡ ನೋಡಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕ್ಲಿಕ್ ಮಾಡಿ ಇದು ಫ್ರೀ ಮಾಡಿ ಎಲ್ಲರಿಗೂ ನಮಸ್ಕಾರ ನಾನು ಸ್ವಾತಿ ನೀವು ನೋಡ್ತಾ ಇರೋದು ದೇವ್ ಅಪ್ಡೇಟ್ ಕನ್ನಡ ಬನ್ನಿವತ್ತಿನ ಪ್ರಮುಖ ಶೈಕ್ಷಣಿಕ ಸುದ್ದಿ ಏನಿದೆ ಅಂತ ನೋಡೋಣ ಅದಕ್ಕೂ ಮುನ್ನ ನಾವು ಎಜುಕೇಶನ್ ಅಪ್ಡೇಟ್ಸ್ ನೀವು ಮಿಸ್ ಮಾಡ್ಕೋಬಾರದು ಪ್ರತಿನಿತ್ಯ ಎಜುಕೇಷನ್ ಅಪ್ಡೇಟ್ಸ್ ಗಳನ್ನ ತಿಳ್ಕೋಬೇಕು ಅನ್ನೋದಾದ್ರೆ ಈಗಲೇ ವಿಡಿಯೋ ಕೆಳಗಡೆ ಕಾಣಿಸ್ತಾ ಇರುವಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಬೆಲೆ ಕ್ಲಿಕ್ ಮಾಡಿ ಹಾಗೇನೆ ಪಕ್ಕದಲ್ಲಿ ಕಾಣಿಸ್ತಾ ಇರುವಂತಹ ಬೆಲ್ ಕ್ಲಿಕ್ ಮಾಡಿ ರಾಜ್ಯ ಸರ್ಕಾರ ಎಸ್ ಎಲ್ ಸಿ ಹಾಗೂ ದ್ವಿತೀಯ ಪಿ ಯು ಸಿ ಒಂದು ಸಿಲೆಬಸ್ನ ಕರೋನಾ ಸೋಂಕಿನ ಕಾರಣದಿಂದಾಗಿ ಕಡಿತ ಮಾಡ್ತೀವಿ ಅಂತ ಹೇಳಿದರು ಆದರೆ ಇದುವರೆಗೂ ಕೂಡ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಪಠ್ಯ ಕಡಿತದ ಬಗ್ಗೆ ಯಾವ ಮಾಹಿತಿಯನ್ನು ಕೂಡ ನೀಡಿಲ್ಲ ಹೌದು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗಾದರೆ ತರ್ಟಿ ಪರ್ಸೆಂಟ್ ಸಿಲೆಬಸ್ನ ರಿಡ್ಯೂಸ್ ಮಾಡಿದ್ದಾರೆ ಸೆವೆಂಟಿ ಪರ್ಸೆಂಟ್ನ ಓದ್ಕೋಬೇಕು ಅಂತ ಹೇಳಿದರೆ ಅದು ಯಾವ ಯಾವ ಪಠ್ಯ ಅನ್ನೋದನ್ನು ಕೂಡ ಕ್ಲಾರಿಫೈ ಮಾಡಿ ಕೊಟ್ಟಿದ್ದಾರೆ ಆದರೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಮಾತ್ರ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ನೀಡಿಲ್ಲ ಆದ್ದರಿಂದ ವಿದ್ಯಾರ್ಥಿಗಳು ತುಂಬಾ ಗೊಂದಲದಲ್ಲಿದ್ದಾರೆ ಅಂತಾನೆ ಹೇಳಬಹುದು ಕರೋನಾ ಸೋಂಕಿನ ಹಿನ್ನೆಲೆಯಲ್ಲಿ ಈ ಬಾರಿ ಶಾಲಾ ಪಠ್ಯ ಏನಿದೆ ಅದನ್ನ ಕಡಿಮೆ ಮಾಡ್ತೀವಿ ಅಂದರೆ ನ ರಿಡ್ಯೂಸ್ ಮಾಡ್ತೀವಿ ಅಂತ ಹೇಳಿದ ರಾಜ್ಯ ಸರ್ಕಾರ ಯಾವ ಯಾವ ಪಠ್ಯಗಳನ್ನು ನಾವು ಕಡಿಮೆ ಮಾಡ್ತೀವಿ ಎಂಬ ಬಗ್ಗೆ ಇದುವರೆಗೂ ಕೂಡ ಒಂದು ಸ್ಪಷ್ಟವಾದ ಮಾಹಿತಿಯನ್ನ ನೀಡದೇ ಇರೋದ್ರಿಂದಾಗಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳಾಗಿರ್ಬೋದು ಹಾಗೆಯೇ ಶಿಕ್ಷಕರು ಕೂಡ ಗೊಂದಲ ಮತ್ತು ಆತಂಕಕ್ಕೆ ಎಡೆಯಾಗಿದ್ದಾರೆ ಕಳೆದ ಮೇ ಹಾಗೂ ಜೂನ್ ತಿಂಗಳ ಆರಂಭವಾಗಬೇಕಿದ್ದಂತಹ ಶಾಲಾ ತರಗತಿಗಳ ಒಂದು ಚಟುವಟಿಕೆಗಳೆಂದಿದೆ ಅದು ಕೋವಿಡ್ ನೈನ್ಟೀನ ಹಿನ್ನೆಲೆಯಲ್ಲಿ ಇದುವರೆಗೂ ಕೂಡ ಪ್ರಾರಂಭ ಆಗಿಲ್ಲ ಅನ್ನೋದು ನಮಗೂ ಕೂಡ ತಿಳಿದೇ ಇದೆ ಆದರೆ ಸರ್ಕಾರ ಮಾತ್ರ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿ ಪರೀಕ್ಷೆಗಳನ್ನು ಸ್ವಲ್ಪ ತಡವಾದರೂ ಪರವಾಗಿಲ್ಲ ನಾವು ಪರೀಕ್ಷೆಯನ್ನು ಎಂದಿನ ವರ್ಷ ಎಲ್ಲ ವರ್ಷಗಳಂತೆ ಈ ವರ್ಷನೂ ಕೂಡ ನಡೆಸ್ತೀವಿ ಅಂತ ಹೇಳಿದರು ಜೊತೆಗೆ ಶೇಕಡ ಮೂವತ್ತರಷ್ಟು ಪಠ್ಯವನ್ನು ನಾವು ರೆಡ್ಯೂಸ್ ಮಾಡ್ತೀವಿ ಅಂತ ಕೂಡ ಹೇಳಿದರು ಅದರಂತೆ ಪಿ ಯು ಪಠ್ಯವನ್ನು ರೆಡ್ಯೂಸ್ ಮಾಡಿದ್ದಾರೆ ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಆದರೆ ಎಸ್ ತರಗತಿಯ ಒಂದು ಪಠ್ಯ ಕಡಿತದ ಬಗ್ಗೆ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಸ್ಪಷ್ಟ ಮಾಹಿತಿಯನ್ನು ನೀಡಿಲ್ಲ ಇದರಿಂದ ವಿದ್ಯಾರ್ಥಿಗಳು ನಾವು ಯಾವ ಒಂದು ಪಾಠವನ್ನು ಓದ್ಕೋಬೇಕು ನಾವು ಓದ್ಕೊಂಡ್ರೂ ಕೂಡ ಕೊನೆ ಹಂತಕ್ಕೆ ಆ ಪಾಠವನ್ನ ಇಲ್ಲ ರೆಡ್ಯೂಸ್ ಮಾಡಿದ್ದೀವಿ ಅಂತ ಹೇಳ್ತಾರ ಅನ್ನೋ ಗೊಂದಲದಲ್ಲಿದ್ದರೆ ಇತ್ತ ಶಿಕ್ಷಕರು ನಾವು ಬೋಧನೆ ಯಾವ್ದ ಯಾವ ಪಾಠಗಳನ್ನು ನಾವು ಬೋಧನೆ ಮಾಡಬೇಕು ಮಕ್ಕಳಿಗೆ ಅನ್ನುವಂತಹ ಒಂದು ಗೊಂದಲದಲ್ಲಿ ಇದ್ದಾರೆ ಆದರೆ ಪಠ್ಯವನ್ನ ಕಡಿತಗೊಳಿಸ್ಬಿಟ್ರೆ ಅಂದ್ರೆ ನಾವು ಮಾಡಿದಂತಹ ಪಾಠವನ್ನೇ ಪಠ್ಯವನ್ನ ಕಡಿತಗೊಳಿಸ್ತಾರ ಅನ್ನುವಂಥ ಒಂದು ಗೊಂದಲ ಕೂಡ ಈಗ ಶಿಕ್ಷಕರಲ್ಲಿ ಉಂಟಾಗ್ತದೆ ಇದರ ಬಗ್ಗೆ ರಾಜ್ಯ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರುವಂತಹ ಮಂಜುನಾಥ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದೇನು ಅಂತ ನೋಡೋದಾದ್ರೆ ಎಸ್ ಎಸ್ ಸಿ ತರಗತಿಗೆ ಸಂಬಂಧಿಸಿದ ಪಠ್ಯ ಕಡಿತದ ಬಗ್ಗೆ ಸರ್ಕಾರ ಇದುವರೆಗೂ ಯಾವುದೇ ಸ್ಪಷ್ಟ ಮಾಹಿತಿಯನ್ನ ನೀಡದ ಕಾರಣ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಇಬ್ಬರಲ್ಲೂ ಯಾವ ಪಠ್ಯವನ್ನು ಅಧ್ಯಯನ ಮಾಡಬೇಕು ಯಾವುದನ್ನ ಬೋಧಿಸಬೇಕೆಂಬ ಗೊಂದಲ ಆತಂಕ ಕಾಡ್ತಾ ಇದೆ ಸರ್ಕಾರ ಈ ಕೂಡಲೇ ಪಠ್ಯ ಕಡಿತಗೊಳಿಸಿ ಮಾಹಿತಿಯನ್ನ ನೀಡಬೇಕು ಅಂತ ಹೇಳಿ ಮಂಜುನಾಥ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸರ್ಕಾರದ ಕಡೆಯಿಂದ ಆಗಿರ್ಬೋದು ಅಥವಾ ಶಿಕ್ಷಣ ಇಲಾಖೆಯಿಂದ ಆಗಿರ್ಬೋದು ಈ ಕೂಡಲೇ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಯಾವ ಒಂದು ಪಠ್ಯವನ್ನು ನಾವು ಕಡಿತಗೊಳಿಸ್ತೀವಿ ಅಂತ ಈಗಲೇ ಹೇಳಿದರೆ ವಿದ್ಯಾರ್ಥಿಗಳು ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋದಕ್ಕೆ ಆಗಿರ್ಬೋದು ಓದ್ಕೊಳ್ಳೋದಕ್ಕೆ ಆಗಿರ್ಬೋದು ಶಿಕ್ಷಕರು ಪಾಠವನ್ನು ಮಾಡಲಿಕ್ಕೆ ಆಗಿರ್ಬೋದು ತುಂಬಾ ಸಹಾಯಕವಾಗುತ್ತೆ ಅದೇ ಏನಾದರೂ ಕೊನೆಯ ಹಂತದಲ್ಲಿ ಇಂತಿಷ್ಟು ಪಾಠಗಳನ್ನು ನಾವು ರೆಡ್ಯೂಸ್ ಮಾಡಿದ್ದೀವಿ ಅಂತ ಹೇಳಿದರೆ ವಿದ್ಯಾರ್ಥಿಗಳಾಗಿರ್ಬೋದು ಶಿಕ್ಷಕರು ಆಗಿರ್ಬೋದು ತುಂಬಾ ಗೊಂದಲಕ್ಕೆ ಒಳಗಾಗ್ತಾರೆ ಆದ್ದರಿಂದ ಇದರ ಬಗ್ಗೆ ಆದಷ್ಟು ಬೇಗ ಒಂದು ಸ್ಪಷ್ಟ ನಿರ್ಧಾರವನ್ನು ಕಾಯ್ಕೊಂಡು ತಿಳಿಸೋದು ತುಂಬಾ ಒಳ್ಳೆಯದಾಗಿದೆ ಸೊ ಈ ಪಠ್ಯಕ್ರಮ ಕಡಿತದ ಕುರಿತು ನಿಮ್ಮ ಒಂದು ಅನಿಸಿಕೆಯ ಅಭಿಪ್ರಾಯಗಳೇನಿದೆ ವಿದ್ಯಾರ್ಥಿಗಳು ಅದನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿಕೊಡಿ ಹಾಗೆಯೇ ಇವತ್ತಿನ ಈ ಶೈಕ್ಷಣಿಕ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ ಹಾಗೆಯೇ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿ ಕಾಣಿಸ್ತಾ ಇರುವಂಥ ಬೆಲ್ ಐಕಾನ್ನು ಕೂಡ ಕ್ಲಿಕ್ ಮಾಡಿ ಧನ್ಯವಾದಗಳು ಕೆ ಸಿ ಟಿ ಟು ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ಗೆ ಪ್ರಪೇರ್ ಆಗ್ತಾ ಇರುವಂತಹ ಸ್ಟೂಡೆಂಟ್ಸ್ ಗಳಿಗೆ ಅಕಾಡೆಮಿ ಅಕಾಡೆಮಿ ಕಡೆಯಿಂದ ಒಂದು ಬೆಸ್ಟ್ ಲರ್ನಿಂಗ್ ಆಪರ್ಚುನಿಟಿಯನ್ನು ಕೊಡ್ತಾ ಇದ್ದಾರೆ ನೀವು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಇದರಲ್ಲಿ ನೀವು ಪ್ಲಸ್ ಸಬ್ಸ್ಕ್ರೈಬರ್ಸ್ ಆಗೋದ್ರಿಂದ ನಿಮಗೆ ಯಾವ ಯಾವ ರೀತಿಯ ಬೆನಿಫಿಟ್ಸ್ಗಳಿರುತ್ತೆ ಇರುತ್ತೆ ಅಂತ ಮೊದಲಿಂದಾಗಿ ನಿಮಗೆ ಶೋ ಆಗ್ತದೆ ಸ್ಕ್ರೀನ್ ಮೇಲೆ ಯಾವ ಯಾವ ಲೆಕ್ಚರ್ಸ್ಗಳು ಗಳು ನಿಮಗೆ ಕ್ಲಾಸ್ ಗಳನ್ನು ತೆಗೆದುಕೊಳ್ತಾರೆ ಯಾವ ಯಾವ ಬೆನಿಫಿಟ್ಸ್ ಇರುತ್ತೆ ಹಾಗೆ ಈ ಒಂದು ಸಬ್ಜೆಕ್ಟ್ಸ್ಗಳಲ್ಲಿ ಎಷ್ಟು ಕೋರ್ಸ್ಗಳು ನಿಮಗೆ ಸಿಗುತ್ತೆ ಅನ್ನೋದನ್ನು ಫುಲ್ ಶೋ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಕೆ ಸಿ ಟಿ ಸ್ಟೂಡೆಂಟ್ಸ್ ಗಳಿಗೆ ಇಲ್ಲಿ ಬೆಸ್ಟ್ ಪ್ಲಾನ್ಸ್ ಗಳನ್ನು ನಿಮಗೆ ಒದಗಿಸಿಕೊಡಲಾಗ್ತದೆ ಯಾವ ಯಾವ ಪ್ಲಾನ್ಗಳು ಅಂತ ಹೇಳಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಒಂದು ಹನ್ನೆರಡು ತಿಂಗಳ ಪ್ಲಾನ್ ಆಗಿದೆ ಇನ್ನೊಂದು ಆರು ತಿಂಗಳ ಪ್ಲಾನ್ ಆಗಿದೆ ಅದರ ಒಂದು ಅಮೌಂಟ್ ಅನ್ನೋದನ್ನ ಕೂಡ ಶೋ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ನಿಮಗೆ ಅದರಲ್ಲಿ ಫುಲ್ ಸಿಲೆಬಸ್ನ ಕವರ್ ಮಾಡಿ ಕೊಡ್ತಾರೆ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಗಳನ್ನ ನಡೆಸ್ತಾರೆ ಇದರ ಜೊತೆಗೆ ಇದಿಷ್ಟನ್ನು ಕೂಡ ನಿಮಗೆ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಕಂಪ್ಲೀಟ್ ಮಾಡಿ ಕೊಡ್ತಾರೆ ಬರೀ ಇಂಗ್ಲೀಷ್ ಎಲ್ಲ ಕನ್ನಡದಲ್ಲೂ ಕೂಡ ನಿಮಗೆ ಇಲ್ಲಿ ಕೋಚಿಂಗ್ ಸಿಗುತ್ತೆ ಇದರ ಜೊತೆಗೆ ನೀವು ಪ್ಲಸ್ ಸಬ್ಸ್ಕ್ರೈಬರ್ಸ್ ಆಗೋದ್ರಿಂದ ನಿಮಗೆ ಅಫೋರ್ಡೆಬಲ್ ಪ್ರೀಮಿಯಂ ಇರುತ್ತೆ ಹಾಗೇ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ಗಳಾಗಿರ್ಬೋದು ಹಾಗೇನೆ ಕ್ವಿಸ್ಗಳನ್ನು ನಡೆಸೋದಾಗಿರ್ಬೋದು ಬ್ಯಾಚ್ಗಳನ್ನು ಕ್ರಿಯೇಟ್ ಮಾಡೋದಾಗಿರ್ಬೋದು ಡಿ ಪಿ ಪೀಸ್ ಆಗಿರ್ಬೋದು ಫುಲ್ ಅಂಡ್ ಮಾಕ್ಟರ್ಸ್ಗಳಾಗಿರ್ಬೋದು ವಿತ್ ಎಕ್ಸ್ಟ್ರಾ ಅನಾಲಿಸಿಸ್ ಕೂಡ ನಿಮಗೆ ಇದ್ರ ಜೊತೆ ಸಿಗುತ್ತೆ ಹಾಗೆಯೇ ಈ ಸಿಂಗಲ್ ಸಬ್ಸ್ಕ್ರಿಪ್ಷನ್ ಸಬ್ಸ್ಕ್ರಿಪ್ಷನ್ನಿಂದ ನೀವು ಇಷ್ಟೆಲ್ಲ ಬೆನಿಫಿಟ್ಸ್ಗಳನ್ನ ಪಡ್ಕೋಬೋದು ತರ್ಟಿ ಪ್ಲಸ್ ಟಾಪ್ ಎಜುಕೇಟರ್ಸ್ ಇರ್ತಾರೆ ಟ್ವೆಂಟಿ ಪ್ಲಸ್ ಬ್ಯಾಚಸ್ ಇರುತ್ತೆ ತ್ರೀ ಫಿಫ್ಟಿ ಪ್ಲಸ್ ಕೋರ್ಸಸ್ಗಳು ಇರುತ್ತೆ ಹಾಗೆಯೇ ಟೂ ತೌಸಂಡ್ ಪ್ಲಸ್ ಲಸನ್ಸ್ಗಳು ಇರುತ್ತೆ ಹಾಗೇನೆ ಡೇ ಬೈ ಡೇ ಇದಕ್ಕೆ ಇನ್ನೂ ಕೂಡ ಆ್ಯಡ್ ಆಗ್ತಾನೇ ಇರುತ್ತೆ ಸೊ ಈ ಎಲ್ಲ ಬೆನಿಫಿಟ್ಸ್ಗಳನ್ನ ನೀವು ಪಡ್ಕೋಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಅಷ್ಟೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಪ್ರೊವೈಡ್ ಮಾಡಿದ್ದೀವಿ ಅಥವಾ ಗೂಗಲ್ ಪೇಸ್ಟೋಗಿ ಹೋಗಿ ಅನ್ ಅಂತ ಸರ್ಚ್ ಮಾಡಿ ಫ್ರೀ ಆಗಿ ಆ್ಯಪ್ ಸಿಗುತ್ತೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಲ್ಲಿ ಹೋಗಿ ನಮ್ಮ ಕೋಡ್ ಆಗಿರುವಂತಹ ದೇವ್ ಅಪ್ಡೇಟನ್ನು ಹೇಗೆ ಬಳಸಬೇಕು ಅನ್ನೋದನ್ನ ನಿಮಗೆ ಸ್ಕ್ರೀನ್ ಮೇಲೆ ಶೋ ಮಾಡ್ತಾ ಇದ್ದಾರೆ ಸೊ ಈ ರೀತಿ ಬಳಸೋದ್ರಿಂದ ನಿಮಗೆ ಒಂದು ಪ್ಲಾನ್ಗಳ ಅಮೌಂಟಲ್ಲಿ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಸೊ ಈಗಲೇ ಹೋಗಿ ಅನ್ ಅಕಡೆಮಿಗೆ ಎನ್ರೋಲ್ ಆಗಿ ಕೆ ಎ ಸಿ ಟಿ ಎಕ್ಸಾಮ್ಸ್ಗಳನ್ನ ಈಸಿಯಾಗಿ ಕ್ರ್ಯಾಕ್ ಮಾಡಿ